ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಡೆದಾಡುವ ದೇವರಿಗೆ ಸಾರ್ವಭೌಮ ಗೌರವ ಪ್ರಶಸ್ತಿ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಗೆ ರಾಮಚಂದ್ರಪುರ ಮಠದಿಂದ ಗೌರವಾರ್ಪಣೆ. ರಾಘವೇಶ್ವರ ಭಾರತೀ ಸ್ವಾಮೀಜಿಗಳಿಂದ ಪ್ರಶಸ್ತಿ ಪ್ರದಾನ. ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದ್ದಲ್ಲಿ ರೈತರ ಸಾಲ ಮನ್ನಾ ಮಾಡಲಿ. ಸರ್ಕಾರಕ್ಕೆ ಬಿಜೆಪಿ ರೈತ ಮೋರ್ಚಾ ಒತ್ತಾಯ. ಇದೇ 9ರಿಂದ ತುಮಕೂರಿನಲ್ಲಿ ಮೋದಿ ಫೆಸ್ಟ್ ಪ್ರದರ್ಶನ. ಅಲೆಮಾರಿಗಳಿಗೆ ಸೌಲಭ್ಯ ಸಿಕ್ಕಿಲ್ಲ. ಹಲವಾರು ಬೀದಿ ಬದಿ ಕುಟುಂಬಗಳು ಸರ್ಕಾರದ ಲೆಕ್ಕದಲ್ಲಿಲ್ಲ. ನಿರ್ಲಕ್ಷಿತ ಕುಟುಂಬಗಳ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಲಿ. ವಾರ್ತೆಗಳ ವಿವರ. ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಗೆ ಸಾರ್ವಭೌಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತೀ ಸ್ವಾಮೀಜಿ ಈ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಗೋಕರ್ಣ ಶ್ರೀ ಸಾರ್ವಭೌಮ ಮಹಾಬಲೇಶ್ವರ ದೇವರ ಅನುಗ್ರಹ ರೂಪವಾಗಿ ಸಾರ್ವಭೌಮ ಪ್ರಶಸ್ತಿಯನ್ನು ಸಿದ್ಧಗಂಗಾ ಮಠಾಧ್ಯಕ್ಷ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ನೀಡಿ ಗೌರವಿಸಲಾಯಿತು. ಮಳೆ ಕಾರಣದಿಂದಾಗಿ ಸಿದ್ಧಗಂಗೆಯ ಹಳೆ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸರಳ ಕಾರ್ಯಕ್ರಮದಲ್ಲಿ ರಾಮಚಂದ್ರಾಪುರ ಮಠದ ಶಂಕರಾಚಾರ್ಯ ರಾಘವೇಶ್ವರ ಭಾರತೀ ಸ್ವಾಮಿಗಳು ಸಾರ್ವಭೌಮ ಪ್ರಶಸ್ತಿಯನ್ನು ಸಿದ್ಧಗಂಗಾ ಶ್ರೀಗಳಿಗೆ ನೀಡಿ ಗೌರವಿಸಿದರು. ಗೋಕರ್ಣದ ಮಹಾಶಿವರಾತ್ರಿಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಸಾರ್ವಭೌಮ ಪ್ರಶಸ್ತಿಯನ್ನು ಘೋಷಿಸಿದ್ದನ್ನು ಸ್ಮರಿಸಬಹುದಾಗಿದೆ. ಸಮಾಜಕ್ಕೆ ಸೇವೆ ಸಲ್ಲಿಸಿದ ಸಾಧಕರಿಗೆ ಪ್ರತಿ ವರ್ಷ ಮಹಾಬಲೇಶ್ವರ ದೇವರ ಅನುಗ್ರಹ ರೂಪದ ಸಾರ್ವಭೌಮ ಪ್ರಶಸ್ತಿಯನ್ನು ನೀಡಲಾಗುತ್ತಿದ್ದು, ಈ ಬಾರಿ ನಡೆದಾಡುವ ದೇವರಿಗೆ ಈ ಪ್ರಶಸ್ತಿ ನೀಡಲಾಯಿತೆಂದು ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳು ತಿಳಿಸಿದರು. ಸಿದ್ಧಗಂಗಾ ಶ್ರೀಗಳ 110ನೇ ಹುಟ್ಟುಹಬ್ಬದ ಅಂಗವಾಗಿ ರಾಮಚಂದ್ರಾಪುರ ಮಠದ ವತಿಯಿಂದ 110 ಟನ್ ಹಸಿಮೇವನ್ನು ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ರಾಸುಗಳಿಗೆ ನೀಡಲಾಯಿತೆಂದು ರಾಘವೇಶ್ವರ ಶ್ರೀಗಳು ಹೇಳಿದರು. ಹಸಿವಿಂದ ಕಂದಲಾಗಿದೆ, ಅವುಗಳಿಗೆ ಮೇವಿಲ್ಲ, ಹಾಗಾಗಿ ಸಂತೋಷವಾದ ಸನ್ನಿವೇಶ. ಆ ಕಡೆ ತಮಿಳುನಾಡು ಸದರ್ಭದಲ್ಲಿ ತುಂಬಾ ಮಲೆ ಮಹದೇಶ್ವರ ಬೆಟ್ಟದ ಪರಿಸರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಗೋವುಗಳ ಸಾಮೂಹಿಕ ಸರ್ವನಾಶವಾದ ಸಂದರ್ಭ ಬರಗಾಲದ ಸಂದರ್ಭ. ಅದಕ್ಕೊಂದು ಗೋ ಪ್ರಾಣ ಭಿಕ್ಷ, ಗೋವುಗಳಿಗೆ ಸಮಾಜದ ಕಡೆಯಿಂದ ಪ್ರಾಣ ಭಿಕ್ಷೆಯನ್ನು ಕೊಡಬೇಕು, ಮೇವನ್ನ ಕೊಡಬೇಕು. ನಾವೆಲ್ಲ ಉಪವಾಸ ಮಾಡಿ ಆ ಹಣವನ್ನ ಗೋವಿನ ಮೇವು ಸಮರ್ಪಣೆ ಮಾಡಬೇಕು, ಮೇವೆಲ್ಲ ಚಿನ್ನವನ್ನು ಇಡಬೇಕು. ಚಿಕ್ಕ ತೊಟ್ಲುಕೆರೆ ಕ್ಷೇತ್ರದ ಅಟವಿ ಶಿವಲಿಂಗ ಸ್ವಾಮಿಗಳು, ತುಂಗನಹಳ್ಳಿಯ ಬಸವ ಮಹಾಲಿಂಗ ಸ್ವಾಮಿಗಳು, ಕುಪ್ಪೂರು ಮಠದ ಡಾಕ್ಟರ್ ಯತೀಶ್ವರ ಸ್ವಾಮಿಗಳು ಸೇರಿದಂತೆ ನೂರಾರು ಭಕ್ತರು ಈ ಸಂದರ್ಭದಲ್ಲಿ ಸಾಕ್ಷಿಯಾದರು. ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದ್ದರೆ ಇದೇ ಅಧಿವೇಶನದಲ್ಲಿ ರೈತರ ಸಾಲ ಮನ್ನಾ ಘೋಷಣೆ ಮಾಡಲಿ ಎಂದು ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್ ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದ್ದರೆ ಈ ಅಧಿವೇಶನದಲ್ಲಿ ರೈತರ ಸಾಲ ಮನ್ನಾ ಘೋಷಣೆ ಮಾಡಲಿ. ಕೇಂದ್ರ ಸರ್ಕಾರದ ಯೋಜನೆಗಳ ಸವಲತ್ತನ್ನು ರಾಜ್ಯ ಸರ್ಕಾರ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಿ ಎಂದು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಎಸ್ ಶಿವಪ್ರಸಾದ್ ಒತ್ತಾಯಿಸಿದರು. ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಈ ತಿಂಗಳ 22ರಂದು ರೈತರೊಂದಿಗೆ ತುಮಕೂರು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ರಾಜ್ಯದಲ್ಲಿ ಭೀಕರ ಬರಗಾಲವಿದೆ. ಈ ವರ್ಷದಲ್ಲಿ ಸುಮಾರು 2,500 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡಿ ಎಂದು ಬಿಜೆಪಿ ಹಲವು ಬಾರಿ ಒತ್ತಾಯ ಮಾಡಿದೆ. ವಿಧಾನಸಭೆಯಲ್ಲೂ ಬಿಜೆಪಿ ನಾಯಕರು ಸಾಲ ಮನ್ನಾಕ್ಕೆ ಆಗ್ರಹಿಸಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯರ ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡದೆ ಕೇಂದ್ರದ ಕಡೆ ಬೊಟ್ಟು ತೋರಿಸುತ್ತಾ ರೈತರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವುದು ದುರದೃಷ್ಟಕರ. ಎಷ್ಟೋ ರಾಜ್ಯಗಳು ಕೇಂದ್ರ ಸರ್ಕಾರದ ಆಸರೆ ಇಲ್ಲದೆ ರೈತರ ಸಾಲ ಮನ್ನಾ ಮಾಡಿವೆ. ಸಿದ್ದರಾಮಯ್ಯರ ಸರ್ಕಾರ ಅಂತಹ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದರು. ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಯೋಜನೆಯ ನ್ಯೂನ್ಯತೆ ಸರಿಪಡಿಸಿ 2% ವಿಮಾ ಪಾವತಿ ಮಾಡಿ ನಷ್ಟಕ್ಕೊಳಗಾದ ರೈತರಿಗೆ ಕನಿಷ್ಠ ಉತ್ಪಾದನಾ ವೆಚ್ಚ ಸಿಗಬೇಕು ಎಂಬ ಆಶಯದ ಫಸಲ್ ಬಿಮಾ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರ ರೈತರಲ್ಲಿ ಅರಿವು ಮೂಡಿಸುವಲ್ಲಿ ವಿಫಲವಾಗಿದೆ ಎಂದು ಟೀಕಿಸಿದರು. 9,43,550 ರೈತರು ವಿಮಾ ಯೋಜನೆಗೆ ಒಳಪಟ್ಟಿದ್ದು 5,93,169 ರೈತರ ಖಾತೆಗೆ 9,044 ಕೋಟಿ ರು ಜಮಾ ಆಗಿದೆ. ಜಿಲ್ಲೆಯಲ್ಲಿ 4,00,000 ರೈತರು 26,00,000 ರು ವಿಮೆ ಹಣ ಪಡೆದಿದ್ದಾರೆ. ಆದರೆ ಯೋಜನೆಯ ಲಾಭ ರೈತರಿಗೆ ಆಗುತ್ತಿಲ್ಲ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ತಪ್ಪು ಮಾಹಿತಿ ನೀಡಿ ರೈತರಲ್ಲಿ ಗೊಂದಲ ಮೂಡಿಸುತ್ತಿರುವುದು ಸರಿಯಿಲ್ಲ ಎಂದು ಶಿವಪ್ರಸಾದ್ ಹೇಳಿದರು. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ.
ರೈತರ ಸಾಲ ಮನ್ನಾ ಮಾಡುವ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಉಡಾಫೆ ಹೇಳಿಕೆ ನೀಡುತ್ತಾ ರೈತರನ್ನು ಕಡೆಗಣಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ರೈತರ ಬಗ್ಗೆ ಕಳಕಳಿ ಇದ್ದರೆ ಇದೇ ಅಧಿವೇಶನದಲ್ಲಿ ರೈತರ ಸಾಲ ಮನ್ನಾ ಘೋಷಣೆ ಮಾಡಲಿ ಎಂದು ಹೇಳಿದರು. ಇದೇ ತಿಂಗಳ 22ರಂದು ತುಮಕೂರು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು. ಮುಂದಿನ ತಿಂಗಳು 10ರಂದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಲಕ್ಷಾಂತರ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಪ್ರಸಾದ್ ಹೇಳಿದರು. ಸಾಲ ಮನ್ನಾ ಮಾಡಬೇಕು ಅಂತೇಳಿ ಮತ್ತೊಮ್ಮೆ 22ನೇ ತಾರೀಕು ಈ ತಿಂಗಳ 22ನೇ ತಾರೀಕು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಯನ್ನ ರಾಜ್ಯ ರೈತ ಮೋರ್ಚಾದಿಂದ ದೊಡ್ಡ ಸಂಖ್ಯೆಯಲ್ಲಿ ಮುತ್ತಿಗೆಯನ್ನು ಹಾಕಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಆಗಲೂ ಸರ್ಕಾರ ಮಾಡಿದ ಈ ಒಂದು ಏನು ಅಧಿವೇಶನ ನಡೀತಾ ಇದೆ, ಈ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇದ್ರೆ, ರೈತರ ಸಂಕಷ್ಟದ ಬಗ್ಗೆ ನಿಮಗೇನಾದರೂ ಅರಿವಿದ್ರೆ ತತ್ಕ್ಷಣ ರೈತರ ಸಾಲ ಮನ್ನಾ ಘೋಷಣೆ ಮಾಡಬೇಕು. ಎರಡನೇದು ಘೋಷಣೆ ಆಗದೆ ಹೋದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ, ಮುಂದಿನ ತಿಂಗಳು 10ನೇ ತಾರೀಕು ಲಕ್ಷಾಂತರ ಸಂಖ್ಯೆಯಲ್ಲಿ 4-5 ಲಕ್ಷ ರೈತರ ಒಡಗೂಡಿ ವಿಧಾನಸಭೆ ಮುತ್ತಿಗೆ ಆಗ್ತಕ್ಕಂಥ ಒಂದು ಹೋರಾಟವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಡಾಫೆ ಮಾತುಗಳನ್ನು ಆಡುವುದನ್ನು ನಿಲ್ಲಿಸಿ ರೈತರ ಸಂಕಷ್ಟವನ್ನು ಅರಿತು ಈಗಲೂ ಕೂಡ ಆತ್ಮಹತ್ಯೆ ಮುಂದುವರಿತಾನೆ ಇದೆ. ಇವತ್ತು ಕೂಡ ಮೊನ್ನೆ ಏನು ಭೀಕರ ಬರಗಾಲ ಇರುವಂತಹ ಸಂದರ್ಭದಲ್ಲಿ ಅನೇಕ ಕೆರೆಗಳನ್ನು ಹೂಳೆತ್ತುವಂತ ಕೆಲಸವನ್ನು ಮಾಡಬೇಕಾಗಿತ್ತು. ಇವತ್ತು ಮಳೆ ಬಂದ್ರೆ ನೀರೆಲ್ಲ ಅನೇಕ ಅರ್ಧ ಕೆರೆಗಳು 50-70% ಹೂಳು ತುಂಬಿದೆ. ಆ ಕೆಲಸಕ್ಕೂ ಕೂಡ ಈ ಸರ್ಕಾರ ಕೈ ಹಾಕಲಿಲ್ಲ. ವಿನಂತಿಯನ್ನು ಮಾಡಿದ್ವಿ ನಾವು, ಮನವಿ ಪತ್ರಗಳನ್ನು ಕೊಟ್ಟಿವಿ, ಬರ ಅಧ್ಯಯನ ಮಾಡಿದ್ವಿ, ಎಲ್ಲಾ ತಾಲೂಕುಗಳ ಪೂರ್ಣ ಚಿತ್ರಣಗಳ ಸಮೇತ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಈ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇರತಕ್ಕಂಥ ಪರಿಣಾಮ ರೈತರು ಅತ್ಯಂತ ನೋವಿನಿಂದಿದ್ದಾರೆ, ರೈತರ ಸಂಕಷ್ಟದಲ್ಲಿದ್ದಾರೆ, ಅವರ ಧೃತಿಗೆಟ್ಟಿದ್ದಾರೆ. ಅವರ ವಿಶ್ವಾಸವನ್ನ ತುಂಬುವಂತ ಕೆಲಸವನ್ನ ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವುದರ ಮುಖಾಂತರ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನ ನನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾಕ್ಟರ್ ಹುಲಿನಾಯ್ಕರ್, ಮುಖಂಡರಾದ ವೈಎಚ್ ಹುಚ್ಚಯ್ಯ, ಹೆಬ್ಬಾಕ ರವಿಶಂಕರ್, ರಂಗನಾಯಕ್, ಸಾಗರದಹಳ್ಳಿ ವಿಜಯ್ಕುಮಾರ್, ಹಾಲನೂರು ಲೇಪಾಕ್ಷಿ, ರುದ್ರೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು. ಕೇಂದ್ರ ಬಿಜೆಪಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸಲು ಇದೇ 9ರಿಂದ ತುಮಕೂರಿನಲ್ಲಿ ಮೋದಿ ಫೆಸ್ಟ್ ವಸ್ತು ಪ್ರದರ್ಶನ ಏರ್ಪಾಟಾಗಿದೆ. ಕೇಂದ್ರ ಬಿಜೆಪಿ ಸರ್ಕಾರದ 3 ವರ್ಷದ ಸಾಧನೆ ಹಾಗೂ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಲು ಇದೇ 9, 10 ಮತ್ತು 11ರಂದು ತುಮಕೂರಿನಲ್ಲಿ ಮೋದಿ ಫೆಸ್ಟ್ ಪ್ರದರ್ಶನ ಏರ್ಪಡಿಸಲಾಗಿದೆ. ಕೇಂದ್ರ ಸರ್ಕಾರ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ಯೋಜನೆ ಸವಲತ್ತುಗಳ ಬಗ್ಗೆ ಜನರಿಗೆ ಪ್ರಚಾರ ಮಾಡಲಾಗುತ್ತದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯುವ ಈ ವಸ್ತು ಪ್ರದರ್ಶನದಲ್ಲಿ ಕೇಂದ್ರ ಸರ್ಕಾರದ ಇಲಾಖೆಗಳ ಯೋಜನೆಗಳ ಬಗ್ಗೆ ಮಾಹಿತಿ ಒದಗಿಸಲಾಗುತ್ತದೆ, ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ ಏರ್ಪಡಿಸಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ತಿಳಿಸಲು ಮೋದಿ ಫೆಸ್ಟ್ ವಾಹನ ಜಿಲ್ಲೆಯಾದ್ಯಂತ ಸಂಚಾರ ಮಾಡುತ್ತಿದೆ. 3 ದಿನಗಳ ವಸ್ತು ಪ್ರದರ್ಶನದಲ್ಲಿ ಕೇಂದ್ರ ಸಚಿವರು, ವಿವಿಧ ಇಲಾಖೆ ಹಿರಿಯ ಅಧಿಕಾರಿಗಳು ಆಗಮಿಸುವರು. ಕೇಂದ್ರದ ಯೋಜನೆ ಸವಲತ್ತುಗಳ ಬಗ್ಗೆ ಸಾರ್ವಜನಿಕರು ಮಾಹಿತಿ ಪಡೆದು ಪ್ರಯೋಜನ ಪಡೆಯುವಂತೆ ಜ್ಯೋತಿ ಗಣೇಶ್ ಕೋರಿದರು. ಇದು ಕೊಡೋದಿಲ್ಲ, ಏನೋ ಒಂದು ಗ್ಯಾರಂಟಿ ಇರಬೇಕು, ಅದೊಂದು ಸಾಕಷ್ಟು ನಾನಾ ಅಡೆತಡೆಗಳು ಅವರು ಆಗ್ತಿದ್ದಾರೆ, ಸಾಕಷ್ಟು ಎಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದೀವಿ. ಇಂಥ ಅದನ್ನ ಜನರಿಗೆ ತಲುಪಿಸ್ಬೇಕು, ಇಂಥ ಯೋಜನೆಗಳನ್ನ ತಾವು ಕೂಡ ತೊಡಗಿಸ್ಕೊಂಡ್ರೆ ತಮ್ಮ ಒಂದು ಫಸ್ಲಿಗಿರ್ಬೋದು, ತಮ್ಮ ಉದ್ಯೋಗಕ್ಕಿರ್ಬೋದು ಒಳ್ಳೇದಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವರ ಪ್ರೋಗ್ರಾಮ್ಸನ್ನು 9, 10, 11 ಗೌರ್ಮೆಂಟ್ ಹೈಸ್ಕೂಲ್ ಫೀಲ್ಡಲ್ಲಿ ಅವರು ಅರ್ಜಿ ಕೊಟ್ಟಿದ್ದಾರೆ ಪ್ರಿನ್ಸಿಪಾಲ್ಗೆ, ಡಿಸಿ ಕಡೆಯಿಂದನೂ ಅವ್ರು ಹೇಳಿದ್ದಾರೆ. ಸರ್ಕಾರದ ಕಾರ್ಯಕ್ರಮ, ಕೇಂದ್ರ ಸರ್ಕಾರದ ಯೋಜನೆ ಇದು, ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಿಂದ ಈ ಒಂದು ಔಟ್ರೀಚ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರು ಔಟ್ಸೋರ್ಸ್ ಮಾಡಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಂಬಂಧಪಟ್ಟ ಕ್ಲಿಯರ್ ಮಾಡೋದು ಜೊತೆ ಜೊತೆಯಾಗಿ ಯಾರು ಗೊತ್ತೇ ಆದ ಕಾರ್ಯಕ್ರಮಗಳು ಸಾಕಷ್ಟು ನಮಗೆ ಗೊತ್ತಿರಲ್ಲ, ಅದನ್ನು ತಿಳ್ಕೊಳೋ ಅಂತ ಒಂದು ಒಂದು ನಾಲೆಜ್ ಇಂಪ್ರೂವ್ ಮಾಡೋ ಅಂತ ಕಾರ್ಯಕ್ರಮ ಇರುತ್ತೆ. ಮತ್ತು ಸಾಕಷ್ಟು ಡಿ ಮ್ಯಾಪ್ ಅಂತ ಏನಿದೆ ಅದನ್ನು ಒಂದು ಬಾಕ್ಸ್ ಮಾಡಿರ್ತಾರೆ, ಯಾರನ್ನ ಬಂದವ್ರು ಕ್ಯೂರಿಯಾಸಿಟಿಗಳು ಡೌನ್ಲೋಡ್ ಮಾಡ್ಕೋಬೇಕು ಡೈರೆಕ್ಟ್ ವೈಫೈ ಆನ್ ಮಾಡ್ಕೊಂಡು ಮೊಬೈಲಿಗೆ. ಇಂಥ ಸಾಕಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳ ಎಲ್ಲ ಒಂದೇ ಒಂದು ನೆರಳಿನಡಿ ಸೂರಿನಡಿ ಒಂದು ಜನರಿಗೆ ತಿಳಿಸುವಂತ ಒಂದು ಕಾರ್ಯಕ್ರಮ ಈ ಒಂದು 9, 10, 11 ಅಲ್ಲ, ಮೇಕಿಂಗ್ ಆಫ್ ಡೆವಲಪ್ಡ್ ಇಂಡಿಯಾ ಮೋಡಿ ಫೆಸ್ಟ್ ಅಂತ, ಇದಕ್ಕೆ ಮೇಕಿಂಗ್ ಆಫ್ ಡೆವಲಪ್ಡ್ ಇಂಡಿಯಾ ಕರ್ನಾಟಕದಲ್ಲಿ ಮಾತ್ರ ನಡೀತಿರೋದು ಇದು ಇಲ್ಲ ಸರ್, ಥ್ರೂ ಔಟ್ 300 ಜಿಲ್ಲೆಗಳಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ, ಜನರು ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನ ಉಪಯೋಗ ಪಡ್ಕೋಬೇಕು ಅಂತ ನಮ್ಮ ಒಂದು ಗುರಿ. ಅಲೆಮಾರಿಗಳಿಗೆ ಸೌಲಭ್ಯ ಕಲ್ಪಿಸಿದ್ದೇವೆ ಎಂದು ಜಿಲ್ಲಾಡಳಿತ ಹೇಳುತ್ತೆ, ಆದರೆ ವಾಸ್ತವದಲ್ಲಿ ಅಲೆಮಾರಿಗಳಿಗೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ.
ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಅವರದ್ದು ದಿಕ್ಕಿಲ್ಲದ ಬದುಕು, ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಪಡಬಾರದ ಕಷ್ಟಪಡುತ್ತಾರೆ, ಕಲ್ಲು ಕುಟ್ಟುತ್ತಾರೆ, ಕುರ್ಚಿಗಳನ್ನು ತಲೆಯ ಮೇಲೆ ಹೊತ್ತು ಮಾರಾಟಕ್ಕೆ ಹೋಗುತ್ತಾರೆ, ಗೊಂಬೆಗಳನ್ನು ಹಿಡಿದು ಊರೂರು ಸುತ್ತುತ್ತಾರೆ. ಆದರೂ ಇವರ ಬದುಕು ಚೆನ್ನಾಗಿಲ್ಲ, ನಂಬಿದ ವ್ಯಾಪಾರ ಕೈಹಿಡಿಯುತ್ತಿಲ್ಲ, ಸುರಿಸಿದ ಬೆವರಿಗೆ ಪ್ರತಿಫಲ ದಕ್ಕುತ್ತಿಲ್ಲ. ದೇವರೇ, ಇಂತಹ ನತದೃಷ್ಟ ಬದುಕನ್ನು ನಮಗ್ಯಾಕೆ ಕೊಟ್ಟೆ ಎಂದು ಈ ಜನ ದೇವರೆಡೆಗೆ ಧಿಕ್ಕಾರದ ನೋಟ ಬೀರುತ್ತಾರೆ. ಇದು ಬದುಕನ್ನು ಅರಸಿ ಊರೂರು ಸುತ್ತುವ ಅಲೆಮಾರಿ ಜನರ ಸಂಕಟ. ಈ ಅಲೆಮಾರಿ ಜನರ ಬದುಕು ನಿಜಕ್ಕೂ ಹೀನಾಯವಾಗಿದೆ. ನಗರಕ್ಕೆ ಬರುವ ಈ ಜನ ಎಲ್ಲೋ ಬಯಲಿನಲ್ಲಿ ಜೋಪಡಿ ನಿರ್ಮಿಸಿಕೊಂಡು ವಾಸ ಮಾಡುತ್ತಾರೆ. ಬೆಳಗ್ಗೆ ಎದ್ದು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ವ್ಯಾಪಾರಕ್ಕೆ ಹೊರಟು ಬಿಡುತ್ತಾರೆ. ವ್ಯಾಪಾರ ಆದರೆ ಊಟ, ಇಲ್ಲದಿದ್ರೆ ಇಡೀ ಕುಟುಂಬಕ್ಕೆ ಉಪವಾಸ. ಅಲೆಮಾರಿ ಜನರ ಬದುಕಿನ ಕಥೆ ವ್ಯಥೆ ಬಗ್ಗೆ ಎಷ್ಟು ಆಧಾರ್ ಕಾರ್ಡ್, ಪಡಿತರ ಚೀಟಿ, ಎಪಿಕ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಎಷ್ಟು ಮಂದಿಗೆ ಕೊಟ್ಟಿದ್ದಾರೋ, ಯಾರು ಈ ಎಲ್ಲ ಸಕಲ ಸೌಲಭ್ಯಗಳನ್ನು ಪಡೆದಿದ್ದಾರೋ ಗೊತ್ತಿಲ್ಲ. ವಿಪರ್ಯಾಸ ಅಂದ್ರೆ, ನಗರದಲ್ಲೇ ಹತ್ತಾರು ವರ್ಷಗಳಿಂದ ನೆಲೆಸಿರುವ ಹಲವು ಕುಟುಂಬಗಳಿಗೆ ಯಾವುದೇ ಸೌಕರ್ಯ ಸಿಕ್ಕಿಲ್ಲ. ಕನಿಷ್ಠ ಯಾವೊಬ್ಬ ಅಧಿಕಾರಿಯೂ ಇವರ ಬಳಿ ಬಂದು ಸಮಸ್ಯೆಯನ್ನು ಕೇಳಿಲ್ಲ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಸಮೀಕ್ಷೆ ನಡೆಸಿದ್ದರೆ ನಗರದ ಬೆಳಗುಂಬ ರಸ್ತೆಯಲ್ಲಿ ನೆಲೆಸಿರುವ 15 ಕುಟುಂಬಕ್ಕೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐಡಿ ಸಿಗಬೇಕಿತ್ತು, ಜೊತೆಗೆ ನಿವೇಶನವೂ ದಕ್ಕಬೇಕಿತ್ತು. ಆದರೆ ಸಭೆಗಳಲ್ಲಿ ಸಮೀಕ್ಷೆ ಮಾಡಿದ್ವಿ ಎಂದು ಹೇಳುವ ಅಧಿಕಾರಿಗಳ ಕಣ್ಣಿಗೆ ಈ ಜನರು ಕಾಣದೇ ಇರುವುದು ವಿಪರ್ಯಾಸ. ಬೆಳಗುಂಬ ರಸ್ತೆ ಪಕ್ಕದಲ್ಲಿ ಆಂಧ್ರದ ಕರ್ನೂಲು ಮೂಲದ 15 ಕುಟುಂಬದ 50 ಮಂದಿ ಜೋಪಡಿ ಕಟ್ಟಿಕೊಂಡು ವಾಸಿಸುತ್ತಿದ್ದಾರೆ. ಇವರು ಇಲ್ಲಿಗೆ ಬಂದು 10 ವರ್ಷಗಳಾಗಿವೆ. ಕಲ್ಲು ಕುಟ್ಟಿ ಒಳಕಲ್ಲು ತಯಾರಿಸುವುದು ಇವರ ಕಾಯಕ. ಸುಂದರ ಒಳಕಲ್ಲು ಸಿದ್ಧಪಡಿಸುವ ಈ ಮಂದಿ ಯಾರ ಕಣ್ಣಿಗೂ ಬಿದ್ದಿಲ್ಲ. ನಿತ್ಯ 16 ಜನ ಕಲ್ಲು ಕುಟ್ಟುತ್ತಾ ಒಳಕಲ್ಲು ತಯಾರಿಸುತ್ತಾರೆ. ಕೆಲವರು ಇಷ್ಟಪಟ್ಟು ಒಳಕಲ್ಲು ಖರೀದಿಸುತ್ತಾರೆ. ಹಾಗಂತ ವ್ಯಾಪಾರ ನಿರೀಕ್ಷಿತ ಮಟ್ಟದಲ್ಲಿ ಆಗೋಲ್ಲ. ಈ ಜನಕ್ಕೆ ಜಾಗ ಕೊಟ್ಟು ಯಾರೋ ಪುಣ್ಯಾತ್ಮ ಉಪಕಾರ ಮಾಡಿದ್ದಾನೆ. ಈ ಜನರಿಗೆ ನೀರಿನ ಸಮಸ್ಯೆ ಇದೆ. ದುಡ್ಡು ಕೊಟ್ಟು ಟ್ಯಾಂಕರ್ ಮೂಲಕ ನೀರನ್ನು ಹೊಡೆಸಿಕೊಡುತ್ತಾರೆ. ಇನ್ನು ಈ ಕುಟುಂಬದ ಮಕ್ಕಳು ಬೆಳಗುಂಬದ ಸರ್ಕಾರಿ ಶಾಲೆಗೆ ಹೋಗಿ ಅಕ್ಷರ ಕಲಿಯುತ್ತಿದ್ದಾರೆ ಎಂಬುದು ಸಂತೋಷದ ವಿಚಾರ. ಸರ್, 10 ವರ್ಷದಿಂದ ಇಲ್ಲೇ ಇದ್ದೇವೆ, ನಮ್ಮ ಕಷ್ಟ ಯಾರೂ ಕೇಳಲ್ಲ. ಒಳಕಲ್ಲು ಸೇಲಾದ್ರೆ ಊಟ, ಇಲ್ಲ ಅಂದ್ರೆ ಇಡೀ ಕುಟುಂಬ ಉಪವಾಸ ಇರಬೇಕು. ನಮಗೂ ಒಂದು ಮನೆ, ರೇಷನ್ ಕಾರ್ಡ್ ವ್ಯವಸ್ಥೆ ಮಾಡಿದ್ರೆ ಅನುಕೂಲವಾಗುತ್ತೆ, ಆದ್ರೆ ಯಾರೂ ನಮಗೆ ಸೌಲಭ್ಯ ಕೊಡುತ್ತಿಲ್ಲ ಎಂದು ನೊಂದು ನುಡಿಯುತ್ತಾರೆ ಈ ಅಲೆಮಾರಿ ಜನಾಂಗ. ಮನೆಯಿಂದ ಬಂದಿದ್ದೀವಣ್ಣ, ಕರ್ನೂಲು ಪಕ್ಕ ಹಳ್ಳಿ ಎಂದು, ಅಲ್ಲಿಂದ ಒಂದು 10 ವರ್ಷ ಆಯ್ತು ನಮಗೆ ಇಲ್ಲಿ ಬಂದು ವ್ಯಾಪಾರ ಮಾಡ್ತೀವಿ. ಆಗುತ್ತೆ ಒಂದೊಂದು ವ್ಯಾಪಾರ. ಗೌರ್ಮೆಂಟ್ ಇದ್ದ ಯಾವತ್ತೂ ಬಂದು ಯಾರು ಸಹಕಾರ ಮಾಡ್ಕೊಂಬಿಟ್ಟಿಲ್ಲ ನಮಗೆ. ನಮಗೆ ನಾವು ಎಷ್ಟೊಂದು ಬೇರೆಯವ್ರನ್ನ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ತೀವಿ. ನಾವು ಎಷ್ಟೊಂದು ವರ್ಷದಿಂದ ಒಂದ್ಸರಿ ಇನ್ನೊಬ್ಬರು ಬಂದಿದ್ರು ಪೇಪರಲ್ಲಿ, ಗೌರ್ಮೆಂಟ್ ಆಧಾರ್ ಕಾರ್ಡ್ ಕೊಡ್ತೀವಿ ಅಂದ್ರೆ, ಜೆ ಎಸ್ ಎನ್ ಕೊಡ್ತೀವಿ ಅಂದ್ರೆ, ಯಾರು ಬಂದರು ಏನು ಹೆಲ್ಪ್ ಮಾಡಿಲ್ಲ.
ಇವರಷ್ಟೇ ಅಲ್ಲ, ನಗರದ ಸರಸ್ವತಿಪುರ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜು ಹಿಂಭಾಗ ಅಂತರಸನಹಳ್ಳಿ ಮಾರುಕಟ್ಟೆಯ ಪಕ್ಕ ಕೆಇಬಿ ರಸ್ತೆಯಲ್ಲಿ ಸಾಕಷ್ಟು ಅಲೆಮಾರಿಗಳು ಗುಡಿಸಲು ನಿರ್ಮಿಸಿಕೊಂಡು ಪ್ಲಾಸ್ಟಿಕ್ ಸಾಮಾನು, ಪಿಂಗಾಣಿ ವಸ್ತುಗಳು, ಗೊಂಬೆಗಳನ್ನು ಮಾರಾಟ ಮಾಡುತ್ತಾ ಜೀವನ ಮಾಡುತ್ತಿದ್ದಾರೆ. ನಿಮಗೇನಾದರೂ ಸರ್ಕಾರದ ಸೌಲಭ್ಯ ಸಿಗುತ್ತಿದೆಯಾ ಎಂದು ಕೇಳಿದರೆ ಯಾರು ಸ್ವಾಮಿ ಕೊಡ್ತಾರೆ ಎಂದು ನಮ್ಮನ್ನೇ ಪ್ರಶ್ನಿಸುತ್ತಾರೆ. ರಸ್ತೆ ಬದಿಯಲ್ಲೇ ಅಡುಗೆ, ಸೀರೆ ಮರೆಯಲ್ಲಿಯೇ ಸ್ನಾನ, ಜೋಪಡಿಯಲ್ಲಿಯೇ ನಿದ್ರೆ, ಹೀಗೆ ಸಾಗುತ್ತಿದೆ ಈ ಅಲೆಮರಿಗಳ ಹೀನಾಯ ಬದುಕು. ಎಸಿ ಕಚೇರಿಯಲ್ಲಿ ಕುಳಿತು ಸಭೆ ಮಾಡುವ ಜಿಲ್ಲಾಧಿಕಾರಿಗಳಿಗೆ ಈ ಜನರ ಕಷ್ಟ ಹೇಗೆ ಅರ್ಥವಾಗಬೇಕು? ಇನ್ನು ಸಮೀಕ್ಷೆ ನಡೆಸುವ, ಸೌಲಭ್ಯ ನೀಡುತ್ತೇವೆ ಎಂದು ಹೇಳುವ ಅಧಿಕಾರಿಗಳದ್ದು ಅದೆಂಥ ಕರ್ತವ್ಯವೋ ಗೊತ್ತಿಲ್ಲ. ಅಲೆಮರಿಗಳ ಹೆಸರಿನಲ್ಲಿ ತಿಂದು ತೆಗುವ ಅಧಿಕಾರಿಗಳಿಗೇನು ಕೊರತೆಯಿಲ್ಲ. ಅಲೆಮರಿಗಳ ಅತಂತ್ರದ ಬದುಕು, ಅಲ್ಲಿನ ಪುಟ್ಟ ಮಕ್ಕಳ ಪರಿಸ್ಥಿತಿ ನೋಡುತ್ತಿದ್ದರೆ ನಿಜಕ್ಕೂ ಕರುಳು ಚುರುಕ್ಕೆನ್ನುತ್ತದೆ. ಆದರೆ ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಮಾತ್ರ ಕನಿಕರ ಬರುವುದಿಲ್ಲ. ಇದು ನಮ್ಮ ಅಧ್ವಾನದ ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಅಲೆಮಾರಿ ಜನರ ಬಗ್ಗೆ ಕಾಳಜಿ ತೋರಿರುವ ಜಿಲ್ಲಾಧಿಕಾರಿ ಮೋಹನ್ ರಾಜ್ ಅವರು ಖುದ್ದಾಗಿ ಈ ಜನರ ಕಷ್ಟ ಕಣ್ತುಂಬಿಕೊಳ್ಳಲಿ. ಆಗಲಾದರೂ ಒಂದಷ್ಟು ಸೌಲಭ್ಯ ಕಲ್ಪಿಸಲು ಮನಸ್ಸು ಬರಬಹುದು, ಇವರ ಬದುಕಿಗೆ ಅರ್ಥ ಕಲ್ಪಿಸಬಹುದು. ವಾರ್ತೆಗಳಿಗೆ ಸ್ವಾಗತ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ವಿವಿಧ ಹಳ್ಳಿಗಳಲ್ಲಿ ನಗರ ಸಂಚಾರ ಬಸ್ ಸೇವೆ ಆರಂಭವಾಯಿತು. ತುಮಕೂರು ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಕೆಎಸ್ಆರ್ಟಿಸಿ ಸಾರಿಗೆ ಸಂಪರ್ಕ ಕಲ್ಪಿಸಿ ಹೊಸ ಮಾರ್ಗಗಳಿಗೆ ಬಸ್ ಸೇವೆ ಆರಂಭಿಸಿತು. ತುಮಕೂರಿನ ದೊಡ್ಡ ಸಾರಂಗಿ, ತುಮಕೂರು ಗೌಡಿಹಳ್ಳಿ ಹಾಗೂ ತುಮಕೂರು ಅಸಲೀಪುರ ಮಾರ್ಗಗಳಿಗೆ ನಗರ ಸಾರಿಗೆ ಬಸ್ ಸಂಚಾರ ಆರಂಭವಾಯಿತು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಬಸ್ ಸೇವೆಗೆ ಚಾಲನೆ ನೀಡಿದರು. ತುಮಕೂರಿನಿಂದ ಗೂಳೂರು, ಕೈದಾಳ, ನಂದಿಹಳ್ಳಿ ಗೇಟ್ ಮೂಲಕ ದೊಡ್ಡ ಸಾರಂಗಿಗೆ ದಿನದಲ್ಲಿ 3 ಟ್ರಿಪ್ ಬಸ್ ಸೇವೆ ಒದಗಿಸಲಾಗಿದೆ. ತುಮಕೂರು, ಹೆಗ್ಗೆರೆ, ಮಲ್ಲಸಂದ್ರ, ಕೊಟ್ಟಿಗಿನಹಳ್ಳಿ ದೊಡ್ಡ ಸಾರಂಗಿ ಮೂಲಕ ಗೌಡಿಹಳ್ಳಿಗೆ ಹಾಗೂ ತುಮಕೂರಿನಿಂದ ಭೀಮಸಂದ್ರ, ಬುಗುಡನಹಳ್ಳಿ, ಓಬಳಾಪುರ, ಬೆಳ್ಳಾವಿ, ಗೊಲ್ಲಹಳ್ಳಿ, ಆಸಲಾಪುರಕ್ಕೆ ಬಸ್ ಸೇವೆ ಆರಂಭವಾಯಿತು. ಬಸ್ ಸಂಚಾರ ಆರಂಭಗೊಂಡಾಗ ಎಲ್ಲಾ ಗ್ರಾಮಗಳಲ್ಲಿ ಗ್ರಾಮಸ್ಥರು ಬಸ್ಗೆ ಪೂಜೆ ಸಲ್ಲಿಸಿ ಸಡಗರ ಪಟ್ಟರು. ಎತ್ತಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರಣ್ಣ, ಸದಸ್ಯರಾದ ರವಿ, ಆನಂದ್, ದೇವರಾಜ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಪರಮಶಿವಯ್ಯ ಹಾಗೂ ಕೆಎಸ್ಆರ್ಟಿಸಿಯ ಅಧಿಕಾರಿಗಳು ಈ ವೇಳೆ ಹಾಜರಿದ್ದರು. ಹುಳಿಯಾರು ಬಳಿ ದಸುಡಿ ಗ್ರಾಮ ಪಂಚಾಯಿತಿಗೆ ಸೇರಿದ ಹಳ್ಳಿಗಳ ಸಮಸ್ಯೆ ಬಗೆಹರಿಸುವುದಾಗಿ ಸಂಸದ ಮುದ್ದಹನುಮೇಗೌಡ ಹೇಳಿದ್ದಾರೆ. ಕನಿಷ್ಠ ಮೂಲ ಸೌಕರ್ಯದಿಂದ ವಂಚಿತವಾಗಿರುವ ಜಿಲ್ಲೆಯ ಗಡಿ ಗ್ರಾಮಗಳಾದ ದಸೂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಶೀಘ್ರದಲ್ಲೇ ಅಧಿಕಾರಿಗಳನ್ನು ಕರೆತಂದು ಸಮಸ್ಯೆಗಳ ಖುದ್ದು ಮನವರಿಕೆ ಮಾಡಿಸಿ ಸ್ಥಳದಲ್ಲೇ ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಭರವಸೆ ನೀಡಿದರು. ಹುಳಿಯಾರು ಹೋಬಳಿ ದಸೂಡಿ ಗ್ರಾಮದಲ್ಲಿ ಸಂಸದರ ನಿಧಿಯಿಂದ ನಿರ್ಮಾಣಗೊಳ್ಳಲಿರುವ ಹೈಮಾಸ್ ದೀಪದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ದಸೂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನ ನೀರು, ಚರಂಡಿ, ರಸ್ತೆ ಹೀಗೆ ನಿತ್ಯ ಅನೇಕ ಸಮಸ್ಯೆಗಳ ಬಗ್ಗೆ ಕರೆ ಮಾಡಿ ದೂರು ನೀಡುತ್ತಿರುತ್ತಾರೆ. ಇವ್ಯಾವುವು ಸಂಸದರ ವ್ಯಾಪ್ತಿಗೆ ಒಳಪಡುವುದಿಲ್ಲದಿದ್ದರೂ ಈ ಭಾಗದ ಜನರ ಅಭಿಮಾನ ಹಾಗೂ ವಿಶ್ವಾಸಕ್ಕೆ ಕಟ್ಟುಬಿದ್ದು ಸಮಸ್ಯೆ ಪರಿಹಾರಕ್ಕೆ ಮಾರ್ಗೋಪಾಯ ಕಂಡುಕೊಳ್ಳುತ್ತೇನೆ ಎಂದು ಹೇಳಿದರು. ಶಿರಾಯಿಂದ ಹುಳಿಯಾರಿಗೂ, ಹುಳಿಯಾರಿನಿಂದ ಬಾಣಾವರಕ್ಕೂ ಇರುವ ರಾಷ್ಟೀಯ ಹೆದ್ದಾರಿ ಅಭಿವೃದ್ಧಿಗೆ ತಲಾ 255 ಕೋಟಿ ಮಂಜೂರಾಗಿದ್ದು ಶೀಘ್ರದಲ್ಲೇ ಕಾಮಗಾರಿಗೆ ಶಂಕುಸ್ಥಾಪನೆ ನೀಡಲಾಗುವುದು. ತಾಲೂಕಿಗೆ ಹೇಮಾವತಿ ಹಾಗೂ ಎತ್ತಿನಹೊಳೆ ನೀರು ಕೊಡುವ ಕಾಮಗಾರಿ ಭರದಿಂದ ನಡೆಯುತ್ತಿದ್ದು ಕೆಲವೇ ವರ್ಷಗಳಲ್ಲಿ ಈ ಎರಡೂ ನದಿ ನೀರು ತಾಲೂಕಿಗೆ ಹರಿಸಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡುವುದಾಗಿ ತಿಳಿಸಿದರು. ದಸೂಡಿ ಗ್ರಾಮ ಪಂಚಾಯಿತಿ ಒಂದು ಕೊನೆಯ ಭಾಗ ನಮ್ಮೂರಿಗೆ ಏನಪ್ಪ ಎಂಪಿಗಳು ಬರಲ್ಲ, ಎಂಎಲ್ಎಗಳು ಬರಂತ ನೀವೇನು ಆತಂಕ ಪಡಬೇಕಾಗಿಲ್ಲ, ಬರ್ತಾ ಇರ್ತೀವಿ. ಅತಿ ಶೀಘ್ರದಲ್ಲಿ ಅದ್ರ ಉದ್ಘಾಟನೆ ಕೂಡ ಬರ್ತೀವಿ. ಅದ್ರ ಜೊತೆ ಜೊತೆಯಲ್ಲಿ ನಾನು ಅಧಿಕಾರಿಗಳನ್ನು ಕೂಡ ಕರ್ಕೊಂಡ್ ಬರ್ತೀನಿ. ಅವರು ಏನೇನು ಈ ಭಾಗದಲ್ಲಿ ಕೆಲಸಗಳಾಗಬೇಕಾಗಿತ್ತು ಅದನ್ನೆಲ್ಲ ಕುಳಿತುಕೊಂಡು ನಾವು ಬಹಳ ಸಮಾಧಾನವಾಗಿ ಕುಳಿತುಕೊಂಡು ಇಲ್ಲಿ ಸಮಸ್ಯೆಗಳು ಯಾಕೆಂದ್ರೆ ಅನೇಕರು ಸಮಸ್ಯೆಗಳಿವೆ ಅವ್ರು ಹೇಳ್ಕೊಳಕ್ಕಾಗಲ್ಲ. ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಮುಖಂಡ ಸಾಸಲು ಸತೀಶ್, ರಂಗನಾಥಸ್ವಾಮಿ ದೇವಸ್ಥಾನದ ಕನ್ವೀನರ್ ದಸೂಡಿ ರಂಗಸ್ವಾಮಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಾನಾಯಕ್ ರಾಮಣ್ಣ, ಹೊಯಸಲಕಟ್ಟೆ ಗಿರೀಶ್, ಸಮಾಜ ಸೇವಕ ದಸೂಡಿ ಜನಾರ್ದನ್, ತಾಲೂಕು ಕುಂಬಾರರ ಸಂಘದ ಅಧ್ಯಕ್ಷ ಡಿಎಸ್ ರವಿ, ಸ್ನೇಹಜೀವಿ ಗೆಳೆಯರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತುಮಕೂರಿನ ಎನ್ಆರ್ ಕಾಲೋನಿಯಲ್ಲಿ ದೇವರ ಜಾತ್ರೋತ್ಸವ ವೈಭವದಿಂದ ನೆರವೇರಿತು.
ತುಮಕೂರಿನ ಎನ್ಆರ್ ಕಾಲೋನಿಯ ವಿವಿಧ ದೇವರುಗಳ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ನಾಲ್ಕು ದಿನಗಳ ಈ ಜಾತ್ರಾ ಮಹೋತ್ಸವದಲ್ಲಿ ಒಂದೊಂದು ದಿನವೂ ಒಂದೊಂದು ವಿಶೇಷ ಪೂಜೆ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಮೂರನೇ ದಿನದಂದು ದುರ್ಗಮ್ಮ, ಪೂಜಮ್ಮ, ದಾಳಮ್ಮ ಹಾಗೂ ಲಕ್ಷ್ಮೀದೇವಿಯ ವೈಭವದ ಮೆರವಣಿಗೆ ನಡೆಯಿತು. ಒಂದೊಂದು ದೇವರ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕ ನಾಲ್ಕು ಬೆಳ್ಳಿ ರಥದಲ್ಲಿ ಪ್ರತಿಷ್ಠಾಪಿಸಿ ಮಂಗಳ ವಾದ್ಯದ ಮೂಲಕ ಭಕ್ತಿ ಸಡಗರದಿಂದ ಮೆರವಣಿಗೆ ನಡೆಸಲಾಯಿತು. ಎನ್ಆರ್ ಕಾಲೋನಿಯಿಂದ ಆರಂಭವಾದ ಮೆರವಣಿಗೆ ಕೋಡಿ ವೃತ್ತದಲ್ಲಿರುವ ಮೂಲ ದೇವರ ದೇವಸ್ಥಾನದವರೆಗೆ ಸಾಗಿತು. ಅಲ್ಲಿ ಪೂಜೆ ನೆರವೇರಿಸಿ ಉತ್ಸವ ಮೂರ್ತಿಗಳ ಮೆರವಣಿಗೆ ವಾಪಸ್ಸಾಯಿತು. ಮೆರವಣಿಗೆಯಲ್ಲಿ ಹಲವು ಪಕ್ಷಗಳ ಮುಖಂಡರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಡಗರದಿಂದ ಭಾಗವಹಿಸಿದ್ದರು. ಮಾಜಿ ಶಾಸಕರಾದ ಶಫಿ ಅಹಮದ್, ಗಂಗಾ ಹನುಮಯ್ಯ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ನಗರಪಾಲಿಕೆ ಮೇಯರ್ ರವಿಕುಮಾರ್, ವಿಪಕ್ಷ ನಾಯಕ ಡೆಲ್ಟಾ ರವಿ, ಸದಸ್ಯರಾದ ಹನುಮಂತರಾಯಪ್ಪ, ಟಿಎಚ್ ಬಾಲಕೃಷ್ಣ, ಜಿಲ್ಲಾ ಪಂಚಾಯಿತಿ ಸದಸ್ಯ ನಾರಾಯಣಮೂರ್ತಿ, ಮುಖಂಡರಾದ ವಾಲೇಚಂದ್ರಯ್ಯ, ಜಯಮೂರ್ತಿ ಮೊದಲಾದವರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದ ರಸ್ತೆ ಬದಿ ಮರಗಳು ನಾಶವಾಗುತ್ತಿವೆ ಎಂದು ಮಾಜಿ ಶಾಸಕ ಕಿರಣ್ ಕುಮಾರ್ ಟೀಕಿಸಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳ ವೈಫಲ್ಯದಿಂದ ರಸ್ತೆ ಬದಿ ಮರಗಿಡಗಳು ಕ್ಷೀಣಿಸಿದೆ ಎಂದು ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಹೇಳಿದರು. ಹುಳಿಯಾರಿನ ವಿದ್ಯಾವಾರಿಧಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಏರ್ಪಡಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಅರಣ್ಯ ಇಲಾಖೆಯಿಂದ ರಸ್ತೆ ಬದಿ ಪ್ರತಿ ವರ್ಷ ಗಿಡಗಳನ್ನು ಹಾಕುತ್ತಾರೆ, ಆದರೆ ಗಿಡಗಳ ನಿರ್ವಹಣೆ ಇಲ್ಲದೆ ಹಾಕಿದ ಅಷ್ಟು ಗಿಡಗಳು ಹಾಳಾಗುತ್ತದೆ. ಸಚಿವರು ರಸ್ತೆಯಲ್ಲಿ ಓಡಾಡುವಾಗ ರಸ್ತೆ ಬದಿ ಗಿಡಗಳಿಲ್ಲದಿರುವುದು ಕಂಡ ತಕ್ಷಣ ಅರಣ್ಯಾಧಿಕಾರಿಗಳಿಗೆ ಕಾಲಕಾಲಕ್ಕೆ ಎಚ್ಚರಿಕೆ ನೀಡುತ್ತಿದ್ದರೆ ಮರಗಳ ಸಂಖ್ಯೆ ಕ್ಷೀಣಿಸುತ್ತಿರಲಿಲ್ಲ ಎಂದರು. ಅರಣ್ಯಗಳಲ್ಲಿ ಹೊಸ ಮರಗಿಡಗಳನ್ನು ಬೆಳೆಸುವುದಿರಲಿ, ಹಿಂದಿದ್ದ ಗಿಡಗಳನ್ನೇ ಅರಣ್ಯ ಇಲಾಖೆ ಉಳಿಸಿಕೊಂಡಿದ್ದರೆ ಇಂದು ಮಳೆ ಕೊರತೆ ಆಗುತ್ತಿರಲಿಲ್ಲ. ಒಟ್ಟಾರೆ ಅರಣ್ಯ ಬೆಳೆಸಲು ಇಲಾಖೆ ಹಣ ಇದ್ದರೂ ಪ್ರಯೋಜನಕ್ಕೆ ಬಾರದಾಗಿದೆ ಎಂದು ಆರೋಪಿಸಿದರು. ಮನುಷ್ಯ ಗಿಡ ಮರ ಬೆಳೆಸದೆ ಅರಣ್ಯ ನಾಶ ಮಾಡಿ ಪ್ರಕೃತಿ ಹಾಳು ಮಾಡುತ್ತಾ ಬಂದಿದ್ದಾನೆ. ಪರಿಣಾಮ ಇಂದು ಕುಡಿಯಲು ನೀರು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗಾಗುವಷ್ಟು ಆಸ್ತಿ ಹಣ ಗಳಿಸುವುದು ಮುಖ್ಯವಲ್ಲ, ಅವರಿಗೆ ಉತ್ತಮ ಪರಿಸರ ನಿರ್ಮಾಣ ಮಾಡುವುದು ಮುಖ್ಯ. ಒಳ್ಳೆಯ ಪರಿಸರ ಇಲ್ಲದಿದ್ದರೆ ಕೋಟಿಗಟ್ಟಲೆ ಹಣವಿದ್ದರೇನು ಪ್ರಯೋಜನ? ಹಾಗಾಗಿ ಮರಗಿಡಗಳನ್ನು ಬೆಳೆಸಿ, ನೀರನ್ನು ಮಿತವಾಗಿ ಬಳಸಿ, ವಾಯುಮಾಲಿನ್ಯ ತಡೆಗಟ್ಟಿ ಎಂದು ಸಲಹೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು ನೃತ್ಯ ರೂಪಕದ ಮೂಲಕ ಅರಣ್ಯ ಸಂರಕ್ಷಣೆ, ನೀರಿನ ಹಾಹಾಕಾರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಬೇವು, ಹೊಂಗೆ, ಸಾಸಿವೆ ಸೇರಿದಂತೆ 20ಕ್ಕೂ ಹೆಚ್ಚು ಸಸ್ಯಗಳ ಸೀಡ್ ಬಾಲ್ ತಯಾರಿಕೆಯ ಮೂಲಕ ಮಕ್ಕಳಲ್ಲಿ ಮರಗಿಡ ಬೆಳೆಸುವ ಬಗ್ಗೆ ಆಸಕ್ತಿ ಮೂಡಿಸಲಾಯಿತು. ಗುಬ್ಬಿ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಆಯ್ಕೆಯಾದರು. ಗುಬ್ಬಿಯ ಶ್ರೀ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎ ನರಸಿಂಹಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಕಚೇರಿಯಲ್ಲಿ ಇಂದು ಚುನಾವಣೆ ನಡೆಯಿತು. ಎನ್ ಲಕ್ಷ್ಮೀರಂಗಯ್ಯರವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ನಡೆದ ಚುನಾವಣೆಯಲ್ಲಿ 10 ಜನ ಸದಸ್ಯರುಗಳಿದ್ದು ಸರ್ವ ಸದಸ್ಯರು ಒಮ್ಮತದಿಂದ ಎ ನರಸಿಂಹಮೂರ್ತಿಯವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಎ ನರಸಿಂಹಮೂರ್ತಿ ಮಾತನಾಡಿ, ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ಸುಮಾರು 8,000 ಸದಸ್ಯರುಗಳನ್ನು ಹೊಂದಿದ್ದು 1.5 ಕೋಟಿಗೂ ಹೆಚ್ಚು ವಹಿವಾಟನ್ನು ಮಾಡಿದೆ. ಈ ಸಂಘವು ನಮ್ಮ ಸಮಾಜಕ್ಕೆ ಮಾತ್ರ ಸಾಲ ಸೌಲಭ್ಯವನ್ನು ನೀಡುತ್ತಿತ್ತು. ಮುಂದಿನ ದಿನಗಳಲ್ಲಿ ಎಲ್ಲಾ ಸಮಾಜಕ್ಕೂ ಕೂಡ ಸಾಲ ಸೌಲಭ್ಯವನ್ನು ನೀಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ನಾನು ಈಗ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ನಮ್ಮ ನಿರ್ದೇಶಕರ ಸಹಾಯದಿಂದ ನಾನು ಆಯ್ಕೆಯಾಗಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಈ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘ ಅಭಿವೃದ್ಧಿಪಡಿಸಲು ನಾನು ಹೆಚ್ಚಿನ ಆದ್ಯತೆಯನ್ನು ತೆಗೆದುಕೊಳ್ಳುತ್ತೆ ಸತಾಯಗತಾಯಿ ದುಡಿತಿದ್ದೀನಿ. ಯಾವ್ಯಾವ ಥರ ಸಾಲ ಸೌಲಭ್ಯ? ನಾವು ವಾಹನ ಸಾಲ, ಜಂಟಿ ಸಾಲ ಹಾಗೂ ಚಿನ್ನಾಭರಣ ಸಾಲ, ಈ ಗುಂಪುಗಾರಿಕೆ ಇದೆಯಲ್ಲ ಸ್ವಸಹಾಯ ಸಾಲ, ಸ್ತ್ರೀಶಕ್ತಿ ಸಹಾಯ ಸಾಲ, ಅವಕ್ಕೆಲ್ಲ ಸಾಲ ಕೊಡ್ತೀವಿ. ಎಷ್ಟು ಸದಸ್ಯರಿದ್ದಾರೆ? ಸದಸ್ಯರು 8,000 ಜನ ಇದ್ದಾರೆ. ಮತ್ತೆ ವಹಿವಾಟು ಎಷ್ಟು? 1 ಕೋಟಿ ಚಿಲ್ಲರೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾಗರಾಜು, ಸದಸ್ಯರುಗಳಾದ ಅಣ್ಣಪ್ಪ ಸ್ವಾಮಿ, ರಾಘವೇಂದ್ರ, ಸಿದ್ದರಾಜು, ಕೃಷ್ಣಮೂರ್ತಿ, ಹೇಮಲತಾ, ದೇವರಾಜು ಇನ್ನಿತರರು ಹಾಜರಿದ್ದರು. ತುಮಕೂರಿನ ವಾಟರ್ ವರ್ಕ್ಸ್ನಲ್ಲಿ ನೀರು ಶೇಖರಣಾ ತೊಟ್ಟಿಗಳ ನಿರ್ಮಾಣ ಕೆಲಸ ನಡೆದಿದೆ. ತುಮಕೂರಿನ ವಿದ್ಯಾನಗರದಲ್ಲಿರುವ ವಾಟರ್ ವರ್ಕ್ಸ್ನಲ್ಲಿ ಹೇಮವತಿ ನೀರನ್ನು ಶೇಖರಣೆ ಮಾಡಲು ನಗರ ನೀರು ಸರಬರಾಜು ಮಂಡಳಿಯು ತೊಟ್ಟಿಗಳನ್ನು ಅಗಲೀಕರಣಗೊಳಿಸುವ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದೆ.
ವಾಟರ್ ವರ್ಕ್ಸ್ನಲ್ಲಿ ಹಾಲಿಗಿದ್ದ ತೊಟ್ಟಿಯನ್ನು ಮತ್ತಷ್ಟು ಅಗಲೀಕರಣದ ಜೊತೆಗೆ ಆಳ ತೆಗೆಯುವ ಕಾರ್ಯ ಹಿಟಚಿಯ ಮೂಲಕ ಕಾಮಗಾರಿಯು ಕಳೆದ ಒಂದು ವಾರದಿಂದ ಆರಂಭಗೊಂಡಿದೆ. ತುಮಕೂರಿನಲ್ಲಿ ಸದ್ಯದಲ್ಲಿಯೇ 24/7 ಕುಡಿಯುವ ನೀರನ್ನು ಸರಬರಾಜು ಮಾಡುವ ಉದ್ದೇಶದಿಂದ ಹೇಮಾವತಿ ನೀರನ್ನು ಶೇಖರಣೆ ಮಾಡಲು ನಗರ ನೀರು ಸರಬರಾಜು ಮಂಡಳಿಯು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೆತ್ತಿಕೊಳ್ಳುತ್ತಿದೆ. ತುಮಕೂರಿನಲ್ಲಿ ಕುಡಿಯುವ ನೀರಿನ ಬವಣೆ ತೀವ್ರವಾದ ಹಿನ್ನೆಲೆಯಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ರವರ ಒತ್ತಾಸೆಯ ಮೇರೆಗೆ ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ಗೌಡ ಅವರು ಮೈದಳಕೆರೆಯಿಂದ ನೀರು ತೆಗೆದುಕೊಳ್ಳಲು ಜಿಲ್ಲಾಡಳಿತದ ಮೂಲಕ ಒಪ್ಪಿಗೆ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಮೈದಳಕೆರೆಯಿಂದ ತುಮಕೂರಿನ ವಾಟರ್ ವರ್ಕ್ಸ್ಗೆ ನೀರು ತರಲು ಸಿಬ್ಬಂದಿಯು ಹಲವಾರು ದಿನಗಳ ಕಾಲ ಹರಸಾಹಸ ನಡೆಸಬೇಕಾಯಿತು. ಮೈದಳಕೆರೆಯಿಂದ ವಾಟರ್ ವರ್ಕ್ಸ್ವರೆಗೆ ನೀರು ಸರಾಗವಾಗಿ ಬರುವುದಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳು ಎದುರಾಗಿತ್ತು. ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೂ ಕೊನೆಗೆ ಮೈದಳಕೆರೆ ನೀರು ವಾಟರ್ ವರ್ಕ್ಸ್ ತಲುಪಿತು. ಮೈದಳಕೆರೆ ನೀರು ಕಳೆದ 20 ದಿನದಿಂದ ವಾಟರ್ ವರ್ಕ್ಸ್ಗೆ ಬರುತ್ತಿದ್ದು ಈಗಾಗಲೇ ಬೃಹತ್ ಗಾತ್ರದ ತೊಟ್ಟಿಗಳಲ್ಲಿ ಶೇಖರಣೆ ಮಾಡುವ ಕಾರ್ಯ ಸಹ ಆರಂಭವಾಗಿದೆ. ನೀರನ್ನು ಶುದ್ದೀಕರಿಸಿ ನಗರದ ವಿವಿಧ ವಾರ್ಡ್ಗಳಲ್ಲಿ ನೀರು ಸರಬರಾಜು ಮಾಡಲಾಗುತ್ತಿದೆ. ಮೈದಳಕೆರೆಯಿಂದ ಬರುತ್ತಿರುವ ನೀರನ್ನು ಶುದ್ದೀಕರಿಸಿ ಟ್ಯಾಂಕರ್ಗಳಿಗೆ ನೀರನ್ನು ತುಂಬಿಸುವ ಮೂಲಕ ವಿವಿಧ ವಾರ್ಡ್ಗಳಿಗೆ ಸರಬರಾಜು ಮಾಡಲಾಗುತ್ತಿದೆ. ಈ ವಾಟರ್ ವರ್ಕ್ಸ್ನಿಂದ ಪ್ರತಿ ವಾರ್ಡ್ಗೆ 5-6 ಟ್ಯಾಂಕರ್ ನೀರನ್ನು ಸರಬರಾಜು ಮಾಡಲಾಗುತ್ತಿದ್ದರೂ ಸಹ ನೀರಿನ ಸಮಸ್ಯೆ ಮಾತ್ರ ಇನ್ನೂ ಬಗೆಹರಿಯಲಿಲ್ಲ. ಮಹಾನಗರ ಪಾಲಿಕೆಯು ವಾಟರ್ ವರ್ಕ್ಸ್ ಎಂದು ಹೆಸರು ಬರೆಸಲು ಹಾಕಿದ್ದ ನಾಮಫಲಕಕ್ಕೆ ನ್ಯೂ ಪಬ್ಲಿಕ್ ಸ್ಕೂಲ್ಗೆ ದಾರಿ ಎಂದು ಶಾಲೆಯವರು ಹಾಕಿಕೊಂಡಿದ್ದಕ್ಕೆ ವಾಟರ್ ವರ್ಕ್ಸ್ನ ಸಿಬ್ಬಂದಿ ಹಾಗೂ ಈ ಭಾಗದ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಾಂಶಗಳು: ನಡೆದಾಡುವ ದೇವರಿಗೆ ಸಾರ್ವಭೌಮ ಗೌರವ ಪ್ರಶಸ್ತಿ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಗೆ ರಾಮಚಂದ್ರಪುರ ಮಠದಿಂದ ಗೌರವಾರ್ಪಣೆ, ರಾಘವೇಶ್ವರ ಭಾರತಿ ಸ್ವಾಮೀಜಿಗಳಿಂದ ಪ್ರಶಸ್ತಿ ಪ್ರದಾನ. ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದ್ದಲ್ಲಿ ರೈತರ ಸಾಲ ಮನ್ನಾ ಮಾಡಲಿ, ಸರ್ಕಾರಕ್ಕೆ ಬಿಜೆಪಿ ರೈತ ಮೋರ್ಚಾ ಒತ್ತಾಯ. ಇದೇ 9ರಿಂದ ತುಮಕೂರಿನಲ್ಲಿ ಮೋದಿ ಫೆಸ್ಟ್ ಪ್ರದರ್ಶನ. ಅಲೆಮಾರಿಗಳಿಗೆ ಸೌಲಭ್ಯ ಸಿಕ್ಕಿಲ್ಲ, ಹಲವಾರು ಬೀದಿ ಬದಿ ಕುಟುಂಬಗಳು ಸರ್ಕಾರದ ಲೆಕ್ಕದಲ್ಲಿಲ್ಲ. ನಿರ್ಲಕ್ಷಿತ ಕುಟುಂಬಗಳ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಅಮೋಘ ವಾರ್ತೆಗಳು. ವಂದನೆಗಳೊಂದಿಗೆ ಉರ್ವಿ.